ಮೂರು ತಿಂಗಳ ಹಿಂದೆನೇ ಬಿ ಜೆ ಪಿ ನಾಯಕರಾದಂಥ ದೇವರಾಜೇಗೌಡರು ಈ ಸಂಸದ ಸ್ಥಾನಕ್ಕೆ ಇವ್ರನ್ನ ಆಯ್ಕೆ ಮಾಡಬೇಡಿ, ಯಾಕೆಂದರೆ ಇವ್ರ ಮೇಲೆ ಹಲವಾರು ಈ ರೀತಿ ಪ್ರಕರಣಗಳಿವೆ. ರಾಜಕೀಯ ಹಿತಾಸಕ್ತಿಗಾಗಿ, ಚುನಾವಣೆಯ ಗೆಲುವಿಗಾಗಿ ಹೆಣ್ಣು ಮಕ್ಕಳ ಮಾನವನ್ನು, ಘನತೆಯನ್ನು ಬೀದಿಗೆ ತರುವಂತಹ ಯಾವುದೇ ಪ್ರಯತ್ನಗಳು ಕೂಡ ನಾವು ಖಂಡಿಸ್ತೀವಿ. ಅವ್ರ ವೈಯಕ್ತಿಕ ಚಹರೆಗಳನ್ನು ಮರೆಸ್ದೇನೆ ಈ ರೀತಿಯಾಗಿ ಹಂಚುತ್ತಾರೆ ಬೀದಿದ್ದೀನಿ ಅಂದರೆ ಅವ್ರು ಹೆಂಗೆ ಬದುಕಬೇಕು ಅನ್ನೋದನ್ನಾದರೂ ಯೋಚನೆ ಮಾಡಬೇಕಿತ್ತು. ನಿಷ್ಪಕ್ಷಪಾತವಾದಂತಹ ಒಂದು ಸಮರ್ಪಕವಾದಂತಹ ತನಿಖೆ ನಡೀಬೇಕು ಅಂತ ನಾವು ಮೊದಲನೇದಾಗಿ ಎಸ್ ಐ ಟಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಬಳಿ ಬಂದಿರಬಹುದಾದಂಥ ಯಾವುದೇ ಅಶ್ಲೀಲ ವಿಡಿಯೋ, ಈ ಸಂದರ್ಭದ ಅಶ್ಲೀಲ ವಿಡಿಯೋಗಳು, ಫೋಟೋಗಳನ್ನು ದಯವಿಟ್ಟು ಮುಂದಕ್ಕೆ ಫಾರ್ವರ್ಡ್ ಮಾಡಬೇಡಿ. ಅವರಿಗೆ ಬೇಕಾಗಿರೋದು ಮೊದಲನೇದಾಗಿ ಕುಟುಂಬದವರ ಸಾಂತ್ವನ ಮತ್ತು ಅವರ ಬೆಂಬಲ, ಆ ಸಹಕಾರ. ಇದು ಸಿಕ್ಕರೆ ಮಾತ್ರ ಅವರು ಮತ್ತೆ ಇದನ್ನು ದಿಟ್ಟತನದಿಂದ ಎದುರಿಸ್ತಾರೆ ಈ ಸಂದರ್ಭವನ್ನು. ಒಂದು ವಾರದ ಹಿಂದೆ ಹಾಸನದಲ್ಲಿ ಒಂದು ವಿಕೃತ, ಅಮಾನವೀಯ ಲೈಂಗಿಕ ಹಗರಣ ಬೆಳಕಿಗೆ ಬಂತು. ಅದು ಸಾವಿರಾರು ಪೆನ್ ಡ್ರೈವ್ಗಳ ಮೂಲಕ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅವರಿಗೆ ಸಂಬಂಧಪಟ್ಟಿದ್ದಂತಹ ಲೈಂಗಿಕ ಚಿತ್ರೀಕರಣಗಳ ಮತ್ತು ಹೆಣ್ಮಕ್ಳು, ಅದರಲ್ಲಿ ನೂರಾರು ಹೆಣ್ಮಕ್ಳು ಭಾಗಿಯಾಗಿರುವಂತಹ ವಿಡಿಯೋಗಳು, ಅಶ್ಲೀಲ ಚಿತ್ರಗಳು ಬಹಿರಂಗಗೊಂಡಿವೆ ಅಂತ ಹೇಳಿ ನಮಗೆ ಸುದ್ದಿ ಬಂತು. ನಿಜಕ್ಕೂ ನಮಗೆ ತುಂಬ ಗಾಬರಿ ಆಯಿತು. ಯಾಕೆಂತಂದರೆ ಏನಿದು ಪ್ರಕರಣ ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಆದರೆ ಅದನ್ನು ಮತ್ತೆ ಮತ್ತೆ ವಿಚಾರಣೆ ಮಾಡ್ತಾ ಹೋದ ಹಾಗೆ ಹಾಸನದ ಅನೇಕ ಹೆಣ್ಣು ಮಕ್ಕಳುಗಳು ಚಿತ್ರಗಳು ಕೂಡ, ವಿಡಿಯೋಗಳು ಕೂಡ ಸಿಕ್ಕಿದೆ ಅಂತ ಗೊತ್ತಾಯಿತು. ನಮಗೆಲ್ಲ ತುಂಬ ಗಾಬರಿ ಆಯಿತು. ಅದನ್ನು ಮತ್ತೆ ಕನ್ಫರ್ಮ್ ಮಾಡಿಕೊಂಡ್ವಿ ಬೇರೆ ಬೇರೆ ಕಡೆಗಳಲ್ಲಿ ನಂಬಲರ್ಹಾದಂತಹ ಮೂಲಗಳಿಂದ ಕನ್ಫರ್ಮ್ ಮಾಡಿಕೊಂಡ ನಂತರ ನಮಗಂತೂ ಅದನ್ನು ನಂಬೋದೋ ಬೇಡವೋ ಅನ್ನುವಂತಹ ದುರಂತಮಯವಾದಂತಹ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಅದನ್ನು ಗೊತ್ತಾದ ನಂತರ ನಾವು ತಕ್ಷಣದಲ್ಲಿ ಪೊಲೀಸ್ ಇಲಾಖೆಯನ್ನು ಸಂಪರ್ಕಿಸಿ ಅವ್ರನ್ನ ತಕ್ಷಣ ನೀವು ಕೇಸ್ ದಾಖಲಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು, ಅವ್ರಿಗೆ ಸಂತ್ರಸ್ತೆಯರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಈ ಥರದ್ದು ನಡೀದ ಹಾಗೆ ಮತ್ತೆ ಪೆನ್ ಡ್ರೈವು ಈಗಾಗಲೇನೇ ಎಲ್ಲೆಲ್ಲಿ ಚೆಲ್ಲಾಡ್ತಾ ಇದೆ, ಈಗ ಅದನ್ನು ಮುಟ್ಕೊಲು ಹಾಕ್ಕೊಳ್ಬೇಕು, ಇದು ಮೂಲ ಎಲ್ಲಿ ಅಂತ ಕಂಡಿಡಿದ್ಬಿಟ್ಟು ಮುಟ್ಕೊಲು ಹಾಕ್ಕೊಳ್ಬೇಕು, ಇದನ್ನೆಲ್ಲವನ್ನು ಒಂದು ಹಂತದಲ್ಲಿ ಮಾಡಿದ್ವಿ. ಎರಡನೇ ಹಂತದಲ್ಲಿ ನಾವು ಈಗ ಎಸ್ ಐ ಟಿ, ಇದಕ್ಕೆ ಬೇಕಾದಂಥ ನಮ್ಮ ನ್ಯಾಯಾಂಗ ತನಿಖೆ ಬೇಕಾಗಿತ್ತು ನಮಗೆ. ಹಾಗಾಗಿ ಎಸ್ ಐ ಟಿ ಅಥವಾ ನ್ಯಾಯಾಂಗ ತನಿಖೆ ಮಾಡಿ ಅಂತ ಅನ್ನುವಂಥ ಪ್ರೆಷರ್ ತರೋದಕ್ಕೆ ನಮ್ಮ ರಾಜ್ಯ ಮಟ್ಟದ ಮಹಿಳಾ ತಂಡಗಳು ಈಗಾಗಲೇ ಕಾರ್ಯವನ್ನು ಪ್ರಾರಂಭಿಸಿದ್ರು. ಅವರು ನಮ್ಮನ್ನು ಇಲ್ಲಿನ ಮಾಹಿತಿಗಳನ್ನು ತಿಳ್ಕೊಂಡು ಅಲ್ಲಿ ಕಾರ್ಯವನ್ನು ಪ್ರಾರಂಭಿಸಿದ್ರು. ಇಷ್ಟು ಮಧ್ಯದಲ್ಲಿ ನಮಗೆ ಕೆಲವು ಸಂತ್ರಸ್ತೆಯರು ಮಾತಾಡಿ, ನಾವು ತುಂಬ ನೋವಿನಲ್ಲಿದ್ದೀವಿ, ತುಂಬ ಈ ರೀತಿ ಏನೆಲ್ಲ ನಮ್ದೆಲ್ಲ ಚಿತ್ರಗಳು ವಿಡಿಯೋಗಳು ಬಿಡುಗಡೆ ಆಗ್ತಾ ಇದ್ದಾವೆ ಒಂದರ ನಂತರ ಒಂದು, ತುಂಬ ಅರ್ಥಕದಲ್ಲಿದ್ದೀವಿ, ಸುಸೈಡ್ ಮಾಡಿಕೊಡುವಂಥ ಸಂದರ್ಭದಲ್ಲಿದ್ದೀವಿ ನಾವು ಅಂತೆಲ್ಲ ಹೇಳಿದಾಗ, ಸಾಧ್ಯವಾದಷ್ಟು ನಾವು ಕೌನ್ಸಿಲಿಂಗ್ ಮಾಡಿ ಅವ್ರ ಧೈರ್ಯ ಹೇಳಿ ಅವರು ಯಾವುದೇ ಕಾರಣಕ್ಕೂ ವ್ಯತಿರಿಕ್ತವಾದಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ಧೈರ್ಯ ತುಂಬುವಂಥ ಪ್ರಯತ್ನವನ್ನು ಕೂಡ ನಾವು ನಡೆಸಿದ್ವಿ. ಒಂದಿಬ್ಬರು ಮೂರು ಮಂದಿ ನಮಗೆ ನಮ್ಮ ಗಮನಕ್ಕೆ ಬಂದಿತ್ತು. ಒಂದು ರೀತಿ ಒಂಥರ ದಿಗ್ಭ್ರಾಂತ ಸ್ಥಿತಿ, ಒಂಥರ ಯಾವ ರೀತಿ ಇದನ್ನು ನಾವು, ಇದು ಅತ್ಯಂತ ನಮಗೆ ಹೊಸ ಇದು ಪ್ರಕರಣ, ಇದು ಈ ಥರದ್ದು ಪ್ರಕರಣವನ್ನು ನಾವು ಯಾರು ನಿರೀಕ್ಷಿಸೇ ಇರಲಿಲ್ಲ. ಆದರೆ ನಾವು ಎಲ್ಲ ಒಂದು ರೀತಿಯಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡಿದ್ವೇನೋ ಅಂತ ಆಮೇಲೆ ಅನ್ಸಕ್ಕೆ ಶುರುವಾಯಿತು. ಯಾಕೆಂದರೆ ಮೂರು ತಿಂಗಳ ಹಿಂದೆನೇ ಬಿ ಜೆ ಪಿ ನಾಯಕರಾದಂಥ ದೇವರಾಜೇಗೌಡರು ಈ ಪ್ರಕರಣದ ಬಗ್ಗೆ, ಅಂದರೆ ಈ ಸಂಸದರಿಗೆ ಈ ಸಂಸದ ಸ್ಥಾನಕ್ಕೆ ಇವ್ರನ್ನ ಆಯ್ಕೆ ಮಾಡಬೇಡಿ, ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಅಭ್ಯರ್ಥಿಯಾಗಿ ಇವರಿಗೆ ಟಿಕೆಟ್ ಕೊಡಬೇಡಿ, ಯಾಕೆಂದರೆ ಇವ್ರ ಮೇಲೆ ಹಲವಾರು ಈ ರೀತಿ ಪ್ರಕರಣಗಳಿದೆ, ನನ್ನ ಹತ್ರನೇ 2900 ಹತ್ರ ವಿಡಿಯೋಗಳಿದೆ ಅಂತೆಲ್ಲ ಬಹಿರಂಗವಾಗಿ ಹೇಳಿಕೆನೂ ಕೊಟ್ಟಿದ್ರು. ಮತ್ತು ಅವರು ರಾಜ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದೀನಿ, ಅಮಿತ್ ಶಾ ಅವ್ರಿಗೆ, ಮೋದಿ ಅವ್ರಿಗೆಲ್ಲ ಬರೆದಿದ್ದೀನಿ ಅಂತ ಹೇಳಿದ್ ಗೊತ್ತಿತ್ತು. ಆದರೆ ನಾವೇನು ಅಂದ್ಕೊಂಡ್ವಿ ಅಂದರೆ, ಸಾಮಾನ್ಯ ಚುನಾವಣಾ ಸಂದರ್ಭದಲ್ಲಿ ಇದು ತುಂಬ ಅತ್ಯಂತ ಸಹಜವಾಗಿ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷಗಳವರು ಈ ಥರದ್ದೆಲ್ಲ ಏನೇನೋ ಈ ಪೆನ್ ಡ್ರೈವು ಸಿ ಡಿ ಇಂಥದ್ದೆಲ್ಲ ಅಂತೂ ಇವತ್ತು ಬ್ಲ್ಯಾಕ್ ಮೇಲಿಂಗ್ ಅನ್ನುವಂಥದ್ದು ರಾಜಕಾರಣದಲ್ಲಿ ಅತ್ಯಂತ ಸಹಜ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅದ್ರ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ, ಅಥವಾ ಜಿಲ್ಲಾಡಳಿತನೂ ಇದ್ರ ಕಡೆಗೆ ಹೆಚ್ಚು ಗಮನ ಕೊಟ್ಟು ಅದನ್ನ ತಕ್ಷಣದಲ್ಲಿ ಏನಾದರೂ ಅವ್ರನ್ನ ಎನ್ಕ್ವೈರಿ ಮಾಡಿ ಮುಟ್ಕೊಂಡು ಹಾಕೊಳ್ಳೋ ಪ್ರಯತ್ನಗಳು ನಡೀಬೇಕಿತ್ತು ಅಂತ ಅನ್ಸುತ್ತೆ. ಇದು ಎಲೆಕ್ಷನ್ ಡಿಕ್ಲೇರ್ ಆಗಿ ಇನ್ನೇನು ಚುನಾವಣೆ ಒಂದು 4-5 ದಿನ ಇದೆ ಅನ್ನೋ ಟೈಮಲ್ಲಿ ಈ ಥರದ್ದೆಲ್ಲ ಆಗಿ ತುಂಬ ನಮಗೆ ಬೇಜಾರಾಗಿದ್ದೇನು ಅಂದರೆ, ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ
ಇವರ ದ್ವೇಷಕ್ಕಾಗಿ ಅಥವಾ ರಾಜಕೀಯ ಹಿತಾಸಕ್ತಿಗಾಗಿ ಚುನಾವಣೆಯ ಗೆಲುವಿಗಾಗಿ ಹೆಣ್ಣು ಮಕ್ಕಳ ಮಾನವನ್ನ ಘನತೆಯನ್ನ ಬೀದಿಗೆ ತರುವಂತಹ ಯಾವುದೇ ಪ್ರಯತ್ನಗಳು ಕೂಡ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಈ ರೀತಿಯಾದಂತಹ ವಲಸೆ ಕೆಲಸವನ್ನ ಮಾಡಿದಾರಲ್ಲ ಅವರು, ಮೊದಲನೇದಾಗಿ ವಿಡಿಯೋ ಮಾಡ್ಕೊಂಡಿರುವಂಥದ್ದು ಮೊದಲನೇ ತಪ್ಪು, ಎರಡನೇದಾಗಿ ಅದನ್ನು ಅಜಾಗೃತಿಯಿಂದ ಬೇರೆ ಕಡೆಗೆ ಅದು ಸಿಗೋಂಗೆ ಆಗಿದ್ದು ಎರಡನೇ ತಪ್ಪು, ಮೂರನೇದು ಅದನ್ನ ಬೇರೆ ಪಕ್ಷಗಳು ಯಾರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ, ಇದು ವಿಚಾರಣೆಯಲ್ಲಿ ಗೊತ್ತಾಗಬೇಕು. ಇದನ್ನ ಹಂಚಿದ್ರಲ್ಲ ಆ ವಿಡಿಯೋಗಳನ್ನ ಪೆನ್ ಡ್ರೈವ್ ಹಾಕಿ ಹಾದಿ ಬೀದಿಗಳಲ್ಲಿ ಜನಕ್ಕೆ ಸಿಕ್ಕಂಗೆ, ಬರೀ ಇಲ್ಲಿ ಹಾಸನದಲ್ಲಿ ಮಾತ್ರ ಅಲ್ಲ, ಮೈಸೂರು, ಬೆಂಗಳೂರು, ಮಂಡ್ಯ ಎಲ್ಲ ಕಡೆಗಳಿಂದನೂ ನಮಗೆ ಈ ರೀತಿ ವಿಡಿಯೋಗಳು ಬರ್ತಾ ಇದೆ ಅಂತ ಹಾಸನದ್ದು ಅಂತ ಎಲ್ಲ ಹೇಳಿದಾಗ ಎಷ್ಟು ಸಂಕೋಚ, ನಾಚಿಕೆ, ಒಂಥರ ನಮಗೆಲ್ಲ ಒಂಥರ ದುಃಖ ಆಗುತ್ತೆ ಅಂತಂದರೆ ಯಾವ ರೀತಿಯಪ್ಪ ಇದನ್ನು ಎದುರಿಸೋದು ಹೆಣ್ಣು ಮಕ್ಕಳುಗಳಿಗೆ ಯಾವ ರೀತಿ ಇದು ಗೊತ್ತಿಲ್ಲ ನಮ್ಗೆ, ಅವ್ರು ಯಾವ ಕಾರಣಕ್ಕಾಗಿ ಹೋಗಿದ್ದಾರೆ, ಒತ್ತಡಕ್ಕಾಗಿ ಸಿಲುಕೊಂಡು ಹೋಗಿದಾರ, ಪ್ರೀತಿ ಪ್ರೇಮ ಕಾಮದ ಹೆಸರಲ್ಲಿ ಹೋಗಿದಾರ, ಅಥವಾ ಅವ್ರಿಗೆ ಕೆಲಸ ಕೊಡ್ತೀವಿ, ಏನಾದರೂ ಫೇವರ್ ಮಾಡ್ತೀವಿ, ಏನಾದರೂ ನಿಮಗೆ ಅವಕಾಶಗಳು ಕೊಡ್ತೀವಿ ಅಂತ ಹೇಳೋ ಕಾರಣಕ್ಕೆ ಹೋಗಿದಾರ, ಅದೆಲ್ಲ ಗೊತ್ತಿಲ್ಲ ನಮಗೆ ಯಾವ ಕಾರಣಕ್ಕೆ ಹೋದ್ರು ಅಂತ ಹೇಳಿ. ಅದು ಯಾವುದೇ ಕಾರಣಕ್ಕೆ ಹೋಗಿರ್ಬೋದು, ಆದರೆ ಈ ರೀತಿ ಖಾಸಗಿ ಆಗಿರುವಂತಹ ಹೆಣ್ಣು ಮಕ್ಕಳ ಫೋಟೋಗಳನ್ನು ವಿಡಿಯೋಗಳನ್ನು ಬ್ಲರ್ ಕೂಡ ಮಾಡ್ದೇನೆ, ಅವರ ಮುಖಗಳನ್ನು ಮರೆಸ್ದೇನೆ, ಅವ್ರ ವೈಯಕ್ತಿಕ ಚಹರೆಗಳನ್ನು ಮರೆಸ್ದೇನೆ ಈ ರೀತಿಯಾಗಿ ಹಂಚುತ್ತಾರೆ ಬೀದಿ ಬೀದಿಲಿ ಅಂದರೆ ಅವ್ರು ಹೆಂಗೆ ಬದುಕಬೇಕು ಅನ್ನೋದನ್ನಾದರೂ ಯೋಚನೆ ಮಾಡಬೇಕಿತ್ತು. ಆದರೆ ತಕ್ಷಣದಲ್ಲಿ ನಾವು ಅದನ್ನೆಲ್ಲ ಮಾಡಿದ್ದಕ್ಕೆ ಸರ್ಕಾರನೂ ಕೂಡ ಸ್ವಲ್ಪ ತಡ ಆಯಿತು ಅವರು SIT ರಚನೆ ಮಾಡಿದ್ದು. ಈಗ SIT ವಿಶೇಷ ತನಿಖಾ ತಂಡವನ್ನು ಇಲ್ಲಿ ನೇಮಿಸಲಾಗಿದೆ. ಸ್ವಲ್ಪ ತಡ ಆಯಿತು ಅಂತ ನಮಗೆಲ್ಲರಿಗೂ ಆ ಬೇಜಾರಿದೆ, ಯಾಕೆ ಅಂತಂದರೆ ಎಲೆಕ್ಷನ್ಗೆ ಮೊದಲೇನೇ, ಯಾಕೆಂದರೆ ಇಲ್ಲಿ ಇಷ್ಟು ಬೀದಿ ಬೀದಿಗಳಲ್ಲಿ ಚೆಲ್ಲಾಡ್ತಾ ಇದ್ದಾರೆ ಪೆಂಡ್ರೈವ್ಗಳನ್ನ, ಹೆಣ್ಮಕ್ಳ ಮಾನ ಬೀದಿಯಲ್ಲಿ ಹರಾಜಾಗ್ತಾ ಇರುವಂಥ ಸಂದರ್ಭದಲ್ಲಿ ತಕ್ಷಣದಲ್ಲಿ ಕ್ರಮ ಕೈಗೊಳ್ಬೇಕಿತ್ತು. ಯಾವ ಎಲ್ಲಿ ಮೂಲದಿಂದ ಬರ್ತಿದೆ ಇದು ಅಂತ ನೋಡಬೇಕಿತ್ತು ಮತ್ತು ಅದನ್ನು ತಡೆಯುವಂಥ ಪ್ರಯತ್ನ ಆಗಬೇಕಿತ್ತು ತಕ್ಷಣದಲ್ಲಿ. ಮತ್ತು ಈಗಾಗಲೇ ಆರೋಪಿ ಅನ್ನುವಂಥ ಕಾರಣ ಮತ್ತು ಬೇರೆ ಬೇರೆ ಕಾರಣಕ್ಕೆ ಯಾರು ಅಂತ ಗುರುತಿಸಲಾಗಿದ್ದರಿಂದ ಅವರನ್ನ ಬೇರೆ ಕಡೆಗೆ ಹೋಗ್ದಂಗೆ ವಿದೇಶಕ್ಕೆ ತೆರಳದ ಹಾಗೆ ಸ್ಟೇ ತರ್ಬೋದಿತ್ತು ಮೊದಲೇ ಯೋಚನೆ ಮಾಡಿದ್ದಿದ್ರೆ, ಮತ್ತು SIT ಕೂಡ ಬೇಗನೆ ಮಾಡಿದಿದ್ರೆ, ಎಲೆಕ್ಷನ್ ಇಲ್ಲಿ 26ಕ್ಕಿತ್ತು, ಅವತ್ತಿಗೆ ಅವ್ರಿಗೆ ಎಲ್ಲಿಗೂ ಹೋಗ್ದಂಗೆ ತಂದು SIT ಫಾರ್ಮೇಷನ್ ಮಾಡಿದ್ದಿದ್ರೆ ಬಹುಶಃ ಈ ಪ್ರಕ್ರಿಯೆಗಳೆಲ್ಲ, ವಿಚಾರಣಾ ಪ್ರಕ್ರಿಯೆಗಳು ಬೇಗ ಶುರು ಆಗ್ತಿತ್ತು ಅನ್ಸುತ್ತೆ. ಇರಲಿ, ಈಗಲೂ ಕೂಡ ಎಲ್ಲರೂ ಏನು ಹೇಳ್ತಿರೋದು ವಿಚಾರಣೆನ ಎಲ್ಲಿಂದ ಇದ್ದರೂ ಕೂಡ ಅವ್ರನ್ನ ತರಿಸಿ ವಾಪಸ್ ಕರೆಸಿ ವಿಚಾರಣೆ ಮಾಡ್ಬೋದು ಅಂತ. ಹಾಗಾಗಿ ನಾವು ನಿಷ್ಪಕ್ಷಪಾತವಾದಂತಹ ಒಂದು ಸಮರ್ಪಕವಾದಂತಹ ತನಿಖೆ ನಡಿಬೇಕು ಅಂತ ನಾವು ಮೊದಲನೇದಾಗಿ SIT ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಆ ಹೆಣ್ಮಕ್ಳುಗಳಿಗೆ, ಸಂತ್ರಸ್ತ ಹೆಣ್ಮಕ್ಳಿಗೆ ಸೂಕ್ತವಾದಂತಹ ರಕ್ಷಣೆಯನ್ನು ಕೊಡಬೇಕು, ಮತ್ತು ಅವ್ರಿಗೆ ಯಾವ ಸಾಂತ್ವನ ಬೇಕಿದೆಯಾ, ಅವ್ರಿಗೆ ಕೌನ್ಸಿಲಿಂಗ್ ಬೇಕಿದೆಯಾ, ಅದೆಲ್ಲ ವ್ಯವಸ್ಥೆಯನ್ನು ತುಂಬ ನೋಡಿಕೊಂಡು ಮತ್ತು ಗೌಪ್ಯವಾಗಿ ವಿಚಾರಣೆಗಳು ಎಲ್ಲೂ ಕೂಡ ಹೊರಬರದ ಹಾಗೆ ನೋಡ್ಕೊಳ್ಬೇಕು ಅಂತನ್ಬಿಟ್ಟು ನಾವು SIT ಅವ್ರನ್ನ ಕೇಳ್ತಾ ಇದ್ದೀವಿ. ಮತ್ತು ನಾನು ಸಾಮಾನ್ಯ ಸಾರ್ವಜನಿಕರಲ್ಲಿ, ನಮ್ಮ ಜನರಲ್ಲಿ ಹೇಳ್ತಾ ಇರೋದೇನು ಅಂದರೆ, ದಯವಿಟ್ಟು ನಿಮ್ಮ ಬಳಿ ಬಂದಿರಬಹುದಾದಂಥ ಯಾವುದೇ ಅಶ್ಲೀಲ ವಿಡಿಯೋ, ಈ ಸಂದರ್ಭದ ಅಶ್ಲೀಲ ವಿಡಿಯೋಗಳು, ಫೋಟೋಗಳನ್ನು ದಯವಿಟ್ಟು ಮುಂದಕ್ಕೆ ಫಾರ್ವರ್ಡ್ ಮಾಡಬೇಡಿ, ಅದನ್ನು ಅಲ್ಲೇನೇನೇ ಅದನ್ನು ಇದು ಮಾಡಿಬಿಡಿ, ನಿರ್ನಾಮ ಮಾಡಿಬಿಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಆ ಕುಟುಂಬದ ಸಂತ್ರಸ್ತರ ಕುಟುಂಬದವ್ರನ್ನ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಈ ಒಂದು ತುಂಬ ದುರಂತಮಯವಾದಂಥ ಈ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರೋದು ಮೊದಲನೇದಾಗಿ ಕುಟುಂಬದವರ ಸಾಂತ್ವನ ಮತ್ತು ಅವರ ಬೆಂಬಲ, ಆ ಸಹಕಾರ. ಇದು ಸಿಕ್ಕರೆ ಮಾತ್ರ ಅವರು ಮತ್ತೆ ಇದನ್ನು ದಿಟ್ಟತನದಿಂದ ಎದುರಿಸ್ತಾರೆ ಈ ಸಂದರ್ಭವನ್ನು, ಮತ್ತು ಅವರು ಎಲ್ಲವನ್ನೂ ತಾವು ನಾವು ಯಾವುದಕ್ಕಾಗಿ ಈ ಥರದನ್ನೆಲ್ಲ ಅನುಭವಿಸ್ಬೇಕಾಯಿತು ಅಂತೇಳಿ SIT ಮುಂದೆ ತುಂಬ ಪರಿಣಾಮಕಾರಿಯಾಗಿ ಅವರು ಹೇಳ್ಕೊಂಡ್ರೆ ಮಾತ್ರ ಇದಕ್ಕೆ ಒಂದು ಈ ಪ್ರಕರಣಕ್ಕೆ ತಾರ್ಕಿಕವಾದಂತಹ ಒಂದು, ನಾವು ಏನನ್ನ ಬಯಸ್ತಾ ಇದ್ದೀವಿ, ಈ ನ್ಯಾಯ ಸಿಗ್ಬೇಕು ಅಂತ ಎಲ್ಲಿ ಕೇಳ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ, ಅದು ಸಿಗೋದಕ್ಕೆ ಸಾಧ್ಯ ಅಂತ ನಾವು ಅನ್ಕೊಂಡಿದ್ವಿ. ಹಾಗಾಗಿ ಇದನ್ನು ಕೂಡ ತಕ್ಷಣದಲ್ಲಿ ಮಾಡಬೇಕು. ಮತ್ತು ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ ಕೇಳಿದ್ದೀವಿ, ಸಹಾಯವಾಣಿಯನ್ನು, ಈ ಸಂತ್ರಸ್ತರು ನಿಮ್ಮನ್ನು ನಿರ್ಭೀತಿಯಿಂದ ಸಂಪರ್ಕಿಸೋದಕ್ಕೆ ಸಹಾಯವಾಣಿಯನ್ನು ಮಾಡಬೇಕು ಅಂತ ಹೇಳಿ, ಅದನ್ನು ಕೂಡ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಮತ್ತು ಪೊಲೀಸ್ ಇಲಾಖೆ ಎಲ್ಲ ತನ್ನ ಯಾವುದೇ ಠಾಣೆಗಳಿಗೆಲ್ಲ ನಾವು ಹೇಳಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದೀವಿ. ಏನಂದರೆ, ಯಾವುದೇ ಸಂತ್ರಸ್ತೆ ಯಾವುದೇ ಠಾಣೆ ಮುಂದೆ ಬಂದು ಪ್ರಕರಣವನ್ನು ದಾಖಲಿಸೋಕ್ಕೆ ಬಂದಾಗ ಅವಳನ್ನು ತುಂಬ ಅಂತಃಕರಣದಿಂದ ಕಂಡು ಅವಳು ಮುಕ್ತವಾಗಿ ತನ್ನೆಲ್ಲ ಸಂಕಟಗಳನ್ನು, ಏನಾಯಿತು ಅಂತ ಹೇಳಿ ಸಮಸ್ಯೆಗಳನ್ನು ಎಲ್ಲವನ್ನೂ
ಹೇಳಿಕೊಡಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದೀವಿ. ಮತ್ತು ಅದೇ ಅಂದ್ರೆ ಸಂತ್ರಸ್ತ ಸ್ನೇಹಿಯಾಗಿರ್ಲಿ ಎಲ್ಲ ಪೊಲೀಸ್ ಠಾಣೆಗಳು ಅನ್ನುವಂಥದ್ದು ಒಂದು, ಮತ್ತು ಸರಿಯಾದಂತಹ ಸೆಕ್ಷನ್ಗಳನ್ನ, ಸಮರ್ಪಕವಾದಂತಹ ಸೆಕ್ಷನ್ಗಳನ್ನ ಇಲ್ಲಿ ಪೊಲೀಸ್ ಇಲಾಖೆ ಹಾಕ್ಬೇಕು. ಯಾಕೆಂದ್ರೆ ಸಂತ್ರಸ್ತರಿಗೆ ಎಲ್ರಿಗೂ ಕಾನೂನು, ಈ ಸೆಕ್ಷನ್ಗಳು ನಮ್ಗೆ ಎಷ್ಟೊಂದು ಗೊತ್ತಿಲ್ಲ. ಹೊಸ ಹೊಸ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇರುತ್ತೆ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬರ್ತಾ ಇರುತ್ತೆ, ಅಪ್ಡೇಟ್ಸ್ಗಳು ಆಗ್ತಾ ಇರುತ್ತೆ. ಹಾಗಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ದಯವಿಟ್ಟು ಸಮರ್ಪಕವಾದಂತಹ ಸೆಕ್ಷನ್ಗಳನ್ನ ನೋಡಿ ಎರಡು ಮೂರು ಸಲ ಚೆಕ್ ಮಾಡಿ ಅವರಿಂದ ಸರಿಯಾದಂತಹ ಮಾಹಿತಿಯನ್ನು ಸಂಗ್ರಹಿಸಿ ಸರಿಯಾದಂತಹ ಸೆಕ್ಷನ್ಗಳನ್ನು ಹಾಕಿದ್ರೆ ಮಾತ್ರ FIR ಅಂತಂದ್ರೆ ಒಂದು ಹೃದಯ ಇದ್ದಂಗೆ, ಇಡೀ ದೇಹಕ್ಕೆ ಹೃದಯ ಇದ್ದಂಗೆ, ಅದು ಸರಿಯಾಗಿದ್ರೆ ಮಾತ್ರ FIR ಅಲ್ಲಿ ಪ್ರಕರಣಗಳ ನೀವು ಸರಿಯಾದ ಸೆಕ್ಷನ್ಸ್ ಹಾಕಿದ್ರೆ ಮಾತ್ರ ಕೋರ್ಟಲ್ಲಿ ಪ್ರಕರಣ ನಿಲ್ಲುತ್ತೆ, ಇಲ್ಲದಿದ್ರೆ ಪ್ರಕರಣ ಬಿದ್ದು ಹೋಗುತ್ತೆ. ಹಾಗಾಗಿ ದಯವಿಟ್ಟು ಇದನ್ನ ಮಾಡಬೇಕು ಅಂತ ಹೇಳಿ ಪೊಲೀಸ್ನವರಲ್ಲಿ ಕೇಳ್ತಾ, ಒಂದು ತುಂಬಾ ಫಲಪ್ರದವಾದಂತಹ ವಿಚಾರಣೆ ನಡೀಲಿ, ಇದಕ್ಕೆ ಒಂದು ತಾರ್ಕಿಕವಾದಂತಹ ಅಂತ್ಯ ಈ ಪ್ರಕರಣಕ್ಕೆ ಸಿಕ್ಕಲಿ ಅಂತ ನಮ್ಮ ಹಾರೈಕೆ. ಆ ಮೂಲಕ ನಾವು ಹೆಣ್ಮಕ್ಳು ಏನು ಅಂದ್ಕೊಂಡಿದ್ದೀವಿ, ಒಂದಿಷ್ಟು ಘನತೆಯುತವಾಗಿ ಬದುಕುವಂತಹ ವಾತಾವರಣ, ಒಂದು ಧೈರ್ಯದಿಂದ, ಯಾಕೆಂದ್ರೆ ಈ ರೀತಿಯ ಪ್ರಕರಣಗಳಾದಾಗ ಶಿಕ್ಷೆನೇ ಆಗಲ್ಲಪ್ಪ, ಅವನ್ ಮತ್ತೆ ಬೀದಿನಲ್ಲಿ ಅಪರಾಧಿ ತಿರ್ಕೊಂಡಿರ್ತಾನೆ, ಹೆಣ್ಮಕ್ಳು ಮಾತ್ರ ಈ ತರದಕ್ಕೆ ಸಿಗಾಕೊಂಡ್ವಲ್ಲ ಅಂತ ಕೊರಗಿ ಸಾಯುವಂಗೆ ಆಗ್ಬಾರ್ದು. ಇದು ಈ ಪ್ರಕರಣಕ್ಕೆ ಒಂದು ತಾರ್ಕಿಕವಾದಂತಹ, ಗುಣಾತ್ಮಕವಾದಂತಹ, ನಾವು ಅಂದ್ಕೊಂಡಿರುವಂತಹ ಗೆಲುವು ಸಿಕ್ಕಿದ್ರೆ ಮಾತ್ರ ಹೆಣ್ಮಕ್ಳಿಗೆ ಗೆಲುವು ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.